एमएलसी ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಭೆ ನಡೆಯತಾ ಇದೆ ಈ ಸಭೆ ಡಿಕೆ ಶಿವಕುಮಾರ್ ಹಾಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯತಾ ಇದೆ ಈಗಾಗಲೇ ಎಲ್ಲರೂ ಕೂಡ ಎಲ್ಲಾ ನಾಯಕರು ಕೂಡ ಇಲ್ಲಿ ಹಾಜರಿದ್ದಾರೆ ಸಭೆಯಲ್ಲಿ ಬಿಕೆ ಹರಿಪ್ರಸಾದ್ ಪ್ರಮೋದ್ ಮಧ್ವರಾಜ್ ಕೂಡ ಉಪಸ್ಥಿತರಿದ್ದಾರೆ ಯುಟಿ ಖಾದರ್ ಶಕುಂತಲಾ ಶೆಟ್ಟಿ ಇನ್ನು ಐವಾನ್ ಡಿಸೋಜಾ ಅವರು ಕೂಡ ಸಭೆಗೆ ಹಾಜರಾಗಿದ್ದಾರೆ ಇನ್ನು ಅಭಯ ಚಂದ್ರ ಜೈನ್ ಸೇರಿದಂತೆ ಪ್ರಮುಖ ನಾಯಕರುಗಳು ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ಮಹತ್ವದ ಸಭೆ ಇದಾಗಿದೆ ಎಲ್ಲಾ ಒಂದು ಮಾಜಿ ಸಂಸದರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಸಿದ್ಧರಾಗಿದ್ದಾರೆ ಒಂದು ಸಭೆ ಬಹಳಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ಳತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಎಂಎಲ್ಸಿ ಚುನಾವಣೆಗೆ ಕಾಂಗ್ರೆಸ್ ಒಂದು ರೀತಿ ಸರ್ವ ಸಿದ್ಧತೆಗಳನ್ನು ನಡೆಸಿಕೊಳ್ಳತಾ ಇದೆ ಹಾಗಾಗಿ ಇವತ್ತು ಒಂದು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಭೆ ಬಹಳ ಮಹತ್ವವನ್ನ ಪಡೆದುಕೊಳ್ಳತಾ ಇದೆ ಬಹುಮುಖ್ಯವಾಗಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಏನೆಲ್ಲ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರಮುಖವಾಗಿ ಇನ್ನ 5 ತಿಂಗಳಲ್ಲಿ ಪರಿಷತ್ ಸದಸ್ಯರ ಒಂದು ಅಧಿಕಾರಾವಧಿ ಮುಕ್ತಾಯವಾಗುತ್ತೆ ತದನಂತರ ಚುನಾವಣೆ ಘೋಷಣೆ ಆಗುತ್ತೆ ಹಾಗಾಗಿ ಈಗ ಕೈ ನಾಯಕರು ಯಾರನ್ನೆಲ್ಲ ಪರಿಷತ್ ಗೆ ಆಯ್ಕೆ ಮಾಡಬೇಕು ಅನ್ನೋ ಸಂಬಂಧವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹಾಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ನಡೆಸ್ತಾ ಇರತಕ್ಕಂತದ್ದು ಸದ್ಯ ಈಗ ಮೇಲ್ಮನೆಯಲ್ಲಿ ಸುಮಾರು 75 ಸದಸ್ಯರಿದ್ದಾರೆ ಆ ಪೈಕಿ ಕಾಂಗ್ರೆಸ್ ನಲ್ಲಿ 29 ಮತ್ತೆ ಬಿಜೆಪಿ ಪಕ್ಷದಿಂದ 32 ಸದಸ್ಯರು ಮತ್ತೆ ಜೆಡಿಎಸ್ ನಿಂದ 12 ಮತ್ತೆ ಸ್ವತಂತ್ರ ಅಭ್ಯರ್ಥಿ ಒಬ್ಬರು ಇರತಕ್ಕಂತದ್ದು ಮುಂಬರತಕ್ಕಂತ ಒಂದು ಚುನಾವಣೆಯಲ್ಲಿ ಯಾರನ್ನ ನಿಲ್ಲಿಸಬೇಕು ಮತ್ತೆ ಯಾವ ರೀತಿ ಮೇನುವ ಮನೆಯನ್ನ ತಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ರಣತಂತ್ರವನ್ನ ರೂಪಿಸ್ತಾ ಇರತಕ್ಕಂತದ್ದು ಸದ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಬಿಜೆಪಿಯಲ್ಲಿ ಸುಮಾರು 6 ಜನರ ಅಧಿಕಾರಿಯವಧಿ ಅಂದ್ರೆ ನಿವೃತ್ತರಾಗ್ತಾ ಇದ್ದಾರೆ ಮತ್ತೆ ಅವರು ಅವರ ಸ್ಥಾನಕ್ಕೆ ಯಾರನ್ನ ನೇಮಕ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲೂ ಕೂಡ ಬಹಳಷ್ಟು ಒಂದು ಚರ್ಚೆಗಳು ನಡೆಯತಾ ಇದೆ ಮತ್ತೆ ಈಗ ಯಾರು ಕೆಲವರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ ಹಾಗೆ ಇನ್ನು ಕೆಲವರು ಮಾಜಿ ಶಾಸಕರಾಗಿದ್ದಾರೆ ಅವರು ಕೂಡ ಬಹಳಷ್ಟು ಒಂದು ಲಾಬಿಗಳನ್ನ ನಡೆಸ್ತಾ ಇರತಕ್ಕಂತದ್ದು ಎರಡೂ ಪಕ್ಷದಲ್ಲೂ ಕೂಡ ಮಾಜಿ ಶಾಸಕರು ಬಹಳಷ್ಟು ಒಂದು ಲಾಬಿಗಳನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿಯ ಒಂದು ಆಯ್ಕೆ ಮಾಡಬೇಕು ಅವರನ್ನ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನೋ ಒಂದು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಮತ್ತೆ ಈ ಕಡೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ನಡೆಸ್ತಾ ಇರತಕ್ಕಂಥದ್ದು ಹಾಗೆ ನೋಡೋದಾದ್ರೆ ಈ ಕಡೆ ಪ್ರಮುಖವಾಗಿ ಸದನದ ಬಲಾಬಲದಲ್ಲಿ ಯಾವ ರೀತಿ ಒಂದು ಉಂಟಾಗುತ್ತೆ ಸದನದ ಬಲಾಬಲ ಯಾವ ರೀತಿ ಇದೆ ಅನ್ನೋದೇ ಇಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ ಮನೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷ ಎರಡೂ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲಾ ಒಂದು ವಿಧೇಯಕಗಳಿಗೆ ಒಂದು ಅನುಮೋದನೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿಯಾಗಿ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಪ್ಪಂದವನ್ನ ಮಾಡ್ಕೊಂಡಿದ್ರು ಆದ್ರೆ ಈಗ ಇವ್ರಿಗೆ ಇನ್ನೂ ಕೂಡ ಸದನದಲ್ಲಿ ಹೆಚ್ಚು ಒಂದು ಮತಗಳ ಅಗತ್ಯತೆ ಬಿಜೆಪಿ ಪಕ್ಷಕ್ಕೆ ಇದೆ ಸುಮಾರು 38 ಮತಗಳು ಬಿಜೆಪಿ ಪಕ್ಷಕ್ಕೆ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮತ್ತಷ್ಟು ಒಂದು ಹೆಚ್ಚಿನ ಸ್ಥಾನಗಳನ್ನ ತಮ್ಮ ತೆಗೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಬಹಳಷ್ಟು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಈ ನಡುವೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಗೆ ಅದಕ್ಕೆ ಆಸ್ಪದ ಕೊಡದಂತೆ ತಮ್ಮದು ಕೂಡ ಬಹಳಷ್ಟು ಒಂದು ಪ್ರಬಲವಾಗಿ ಇರಬೇಕು ಎಲ್ಲ ಕೆಲವೊಂದು ಹುದ್ದೆಗಳನ್ನು ಕೂಡ ನಮ್ಮ ತೆಗೆಗೆ ತೆಗೆದುಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ರಣತಂತ್ರ ರೂಪಿಸ್ತಾ ಇದ್ದಾರೆ ಪವಿತ್ರ ಓಕೆ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ